ಕರ್ತನಾದ ಪ್ರಭು ಯೇಸುವಿನ ಅತ್ಯಂತ ಸುಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಆತನು ನಮ್ಮನ್ನು ನಮ್ಮ ಅನುದಿನದ ಅಧ್ಯಯನದ ಮೂಲಕ ಪ್ರಬೋಧಿಸುತ್ತಲೇ ಇದ್ದಾನೆ. ಕೇಡಿನ ಮಾರ್ಗದಲ್ಲಿದ್ದ ನಮ್ಮನ್ನು ತನ್ನ ವಾಕ್ಯದ ಮೂಲಕ ಸನಾತನ ಮಾರ್ಗದಲ್ಲಿ ನಡೆಸುತ್ತಿದ್ದಾನೆ. ಆತನಿಗೆ ಸರ್ವ ಸ್ತುತಿ ಸ್ತೋತ್ರಗಳು ಉಂಟಾಗಲಿ. ಅಬ್ರಹಾಮನು ತನ್ನ ಸುಂದರಿಯಾದ ಹೆಂಡತಿ ಸಾರಳು ತನಗೆ ತಂಗಿ ಎಂಬುದಾಗಿ ಸುಳ್ಳು ಹೇಳುತ್ತಿದ್ದನು. ಆದರೆ ಅವನು ತನ್ನನ್ನು ತಿದ್ದಿಕೊಂಡ ನಂತರ ದೇವರ ಆಶೀರ್ವಾದವಾಗಿ ಇಸ್ಸಾಕನನ್ನು ಪಡೆದುಕೊಂಡನು. ಮುಂದಿನ ಪ್ರಸ್ತಾಪ ಹಾಗರಳು ಹಾಗೂ ಇಷ್ಮಾಯಿಲನ ಕುರಿತಾಗಿತ್ತು. ಇದರಲ್ಲಿ ಶರೀರಕ್ಕೆ ಸಂಬಂಧಿಸಿದ್ದನ್ನು ಬಿಡಬೇಕು ಎಂಬ ಪಾಠವನ್ನು ನಾವು ನಮ್ಮ ಕಳೆದ ಅಧ್ಯಯನದಲ್ಲಿ ಕಲಿತುಕೊಂಡೆವು. ಅಬ್ರಹಾಮನ ಪ್ರೀತಿಯ ಇಷ್ಮಾಯಿಲ್ ಹಾಗೂ ಇಸ್ಸಾಕ ಇಬ್ಬರಲ್ಲಿಯೂ ಅವನು ಶರೀರಕ್ಕೆ ಸಂಬಂಧಿಸಿದ್ದನ್ನು ತೊರೆಯಲೇಬೇಕಾಯಿತು. ಆದಿಕಾಂಡ 21:14-21 ವಚನಗಳನ್ನು ನೀವು ಓದಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಮಾಡುವ ಆಯ್ಕೆಯು ನಮ್ಮ ಹೃದಯವನ್ನು ತೋರಿಸುತ್ತದೆ. ಪ್ರಭು ಯೇಸುವು ನಮ್ಮ ಹೃದಯದಲ್ಲಿ ಇರುವುದಾದರೆ ನಮ್ಮ ಆಯ್ಕೆಯು ಆತನನ್ನು ತೋರಿಸುತ್ತದೆ. ಇಸಾಕ ಹಾಗೂ ಕರ್ತನಾದ ಯೇಸು ಕ್ರಿಸ್ತನ ಜನನದ ನಡುವಿನ 9 ಹೋಲಿಕೆಗಳನ್ನು ಮತ್ತೊಮ್ಮೆ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿ, ನಮ್ಮ ಇಂದಿನ ವಾಕ್ಯವನ್ನು ಅಧ್ಯಯನ ಮಾಡೋಣ. ವಾಕ್ಯವನ್ನು ಕಲಿಯುತ್ತಾ ಪರಿಪೂರ್ಣತೆ ಎಡೆಗೆ ಸಾಗುತ್ತಾ ಹೋಗೋಣ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕ 21:22 ವಚನದಿಂದ 22:14 ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 21:22-23 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಅಭಿಮೆಲೇಖನು ತನ್ನ ಸೇನಾಪತಿಯಾದ ಫಿಕೋಲನ ಸಮೇತ ಅಬ್ರಹಾಮನಿಗೆ, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನೀನು ನನಗಾಗಲಿ ನನ್ನ ಪುತ್ರ ಪೌತ್ರರಿಗಾಗಲಿ ಏನೂ ಅನ್ಯಾಯ ಮಾಡದೆ ನಾನು ನಿನಗೆ ಹಿತವನ್ನು ಮಾಡಿದಂತೆ ನನಗೂ ನೀನು ಇಳುಕೊಂಡಿರುವ ಈ ದೇಶಕ್ಕೂ ಹಿತವನ್ನು ಮಾಡುವುದಾಗಿ ದೇವರ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದೀಗ ಓದಿದಂಥ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಬಿಮೆಲೇಕನು ಈಗ ಅಬ್ರಹಾಮನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲು ಬಯಸುತ್ತಾ ಇದ್ದಾನೆ ಮತ್ತು ಅದರ ನಿಮಿತ್ತವಾಗಿ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾದರು. ಅಷ್ಟು ಮಾತ್ರವಲ್ಲ, ಅಲ್ಲಿರುವಂಥ ಬಾವಿಗೆ ಬೆರ್ಷಬ ಎಂದು ಹೆಸರಾಯಿತು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಬೆರ್ಷಬ ಎಂಬ ಹೆಸರಿನ ಅರ್ಥವು ಪ್ರಮಾಣದ ಬಾವಿ ಎಂಬುದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ನೇರವಾಗಿ ಆದಿಕಾಂಡ ಪುಸ್ತಕ 21:32-33 ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅಬ್ರಹಾಮನು ಹೋದ ಕಡೆಯಲ್ಲೆಲ್ಲ ದೇವರ ಹೆಸರನ್ನು ಹೇಳಿಕೊಂಡು ಆರಾಧಿಸುತ್ತಿದ್ದನೆಂಬುದನ್ನು ನಾವು ಗಮನಿಸುತ್ತೇವೆ. ಹಾಗೆಯೇ ಮುಂದುವರಿದು ನಾವು 34 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅಬ್ರಹಾಮನು ಫಿಲಿಸ್ಟೇರ ದೇಶದಲ್ಲಿ ಬಹು ದಿವಸ ಇಳುಕೊಂಡಿದ್ದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ವಾಗ್ದಾನ ಮಾಡಿದ ದೇಶದಲ್ಲಿ ಅಬ್ರಹಾಮನು ಯಾವಾಗಲೂ ಅಪರಿಚಿತನಾಗಿಯೂ ಯಾತ್ರಿಕನಾಗಿಯೂ ವಾಸಿಸಿದನು ಎಂಬುದಾಗಿ ನಂತರ ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಈ ವಾಕ್ಯ ಭಾಗದಲ್ಲಿ ಇರುವಂಥದ್ದು ಅದಕ್ಕೆ ರುಜುವಾತು ಆಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 21 ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಬಂದಿರಿ, ಈಗ ನಾವು ಆದಿಕಾಂಡ ಪುಸ್ತಕದ 22 ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 22 ಮುಖ್ಯ ಪ್ರಸ್ತಾಪವು ಇಸಾಕನನ್ನು ಯಜ್ಞವಾಗಿ ಅರ್ಪಿಸುವಂತೆ ದೇವರು ಅಬ್ರಹಾಮನಿಗೆ ಆಜ್ಞಾಪಿಸಿದ್ದು,
ದೇವರು ಅಬ್ರಹಾಮನನ್ನು ತಡೆದದ್ದು, ದೇವರು ತನ್ನ ವಾಗ್ದಾನಗಳನ್ನು ದೃಢೀಕರಿಸಿದ್ದು ಮತ್ತು ಅಬ್ರಹಾಮನು ಬೆರ್ಷೆಬಕ್ಕೆ ಹಿಂದಿರುಗಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 22ನೇ ಅಧ್ಯಾಯವು ಅಬ್ರಹಾಮನು ತನ್ನ ಸ್ವಂತ ಮಗನಾದ ಈಸಾಕನನ್ನು ಯಜ್ಞವಾಗಿ ಅರ್ಪಿಸುವುದರ ವರದಿಯಾಗಿರುತ್ತದೆ. ನೋಡಿರಿ, ಈಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸುವಂತೆ ದೇವರು ಆಜ್ಞಾಪಿಸಿದನು ಮತ್ತು ಅಬ್ರಹಾಮನು ಅದನ್ನು ನೆರವೇರಿಸಲು ಒಪ್ಪಿಕೊಳ್ಳುವಾಗ ಕಡೇ ನಿಮಿಷದಲ್ಲಿ ದೇವರು ಅವನನ್ನು ತಡೆದನು. ದೇವರು ಅಬ್ರಹಾಮನಿಗೆ 7ನೆಯ ಸಾರಿ ಹಾಗೂ ಕಡೆಯ ಸಾರಿ ಕಾಣಿಸಿಕೊಂಡಿದ್ದರ ಕಡೆಗೆ ಈ ಅಧ್ಯಾಯವು ನಮ್ಮನ್ನು ಕರೆತರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಮೊಟ್ಟ ಮೊದಲನೆಯ ಬಾರಿ ಮಾನವ ಯಜ್ಞವು ಸಲಹೆಯಾಗಿ ಸೂಚಿಸಲ್ಪಟ್ಟಿರುವುದೇ ಒಂದು ಕಾರಣವಾಗಿರುತ್ತದೆ. ನೋಡಿರಿ, ಮಾನವನನ್ನು ಬಲಿಯಾಗಿ ಅರ್ಪಿಸುವುದು ತಪ್ಪಾದ ವಿಷಯವಾಗಿದೆ ಎಂಬುದನ್ನು ಮನುಷ್ಯನಿಗೆ ಸ್ಪಷ್ಟಪಡಿಸಲು ಇದು ದೇವರ ಯೋಜನೆ ಮತ್ತು ಉದ್ದೇಶವಾಗಿರುತ್ತದೆ. ಅಷ್ಟೇ ಅಲ್ಲದೆ ಪ್ರಿಯರೇ, ಈ ಅಧ್ಯಾಯವು 22ನೆಯ ಕೀರ್ತನೆ ಮತ್ತು ಯೇಷಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದೊಂದಿಗೆ ಹೋಲಿಸಿಕೊಳ್ಳುತ್ತದೆ. ಯೇಸು ಕ್ರಿಸ್ತನ ಶಿಲುಬೆಯನ್ನು ವರ್ಣಿಸುವ ಈ ಶ್ರೇಷ್ಠ ಸತ್ಯತೆಗಳನ್ನು ಮೊದಲನೆಯ ಸಾರಿ ಈ ಅಧ್ಯಾಯದಲ್ಲಿ ನಾನು ನೋಡಿದ್ದೇನೆ. ಅದು ಬಹು ಅದ್ಭುತಕರವಾಗಿದೆ. ನೋಡಿರಿ ಪ್ರಿಯರೇ, ಈಸಾಕನ ಜನನದಲ್ಲಿ ಮಾತ್ರವಲ್ಲ, ಅವನನ್ನು ಯಜ್ಞವಾಗಿ ಸಮರ್ಪಿಸುವುದರಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನಕ್ಕೆ ವಿಚಿತ್ರವಾದ ಹೋಲಿಕೆ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಸಂಬಂಧಿಸಿದಂತೆ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ನೀಡಿರುತ್ತಾನೆ. ಅದು ಸತ್ಯವೇದದ ಇತರ ಭಾಗಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಇರುವ ಹೇಳಿಕೆಗಳಿಗೆ ವಿರೋಧಾತ್ಮಕವಾಗಿ ಕಂಡುಬರುವುದು ಬಹು ಆಸಕ್ತಿಕರವಾಗಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೆಯ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ ಎಂಬುದಾಗಿ. ಅಪೋಸ್ತಲನಾದ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-3 ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗಾದರೆ ಪ್ರಿಯರೇ, ಈ ಇಬ್ಬರಲ್ಲಿ, ಅಂದರೆ ಯಾಕೋಬ ಮತ್ತು ಪೌಲನು, ಇವರಲ್ಲಿ ಯಾರು ಸರಿಯಾಗಿರುವರು? ಹೌದು, ಇಬ್ಬರೂ ಸರಿಯಾಗಿರುವರು ಎಂಬುದು ನನ್ನ ಉತ್ತರವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮೊಟ್ಟ ಮೊದಲನೆಯದಾಗಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ, ಈ ಇಬ್ಬರು ವ್ಯಕ್ತಿಗಳು ನಂಬಿಕೆ ಎಂಬ ವಿಷಯದ ಕುರಿತು ಮಾತಾಡುತ್ತಾ ಇದ್ದಾರೆ. ನೋಡಿರಿ, ಯಾಕೋಬನು ಧರ್ಮಶಾಸ್ತ್ರದ ಕ್ರಿಯೆಗಳಲ್ಲ, ಆದರೆ ನಂಬಿಕೆಯ ಕ್ರಿಯೆಗಳ ಕುರಿತು ಮಾತಾಡುತ್ತಾ ಇದ್ದಾನೆ. ಅಪೋಸ್ತಲನಾದ ಪೌಲನು ಆದಿಕಾಂಡ ಪುಸ್ತಕದ 15ನೇ ಅಧ್ಯಾಯವನ್ನು ಪ್ರಸ್ತಾಪಿಸುತ್ತಾ ದೇವರ ಮುಂದೆ ಇರುವ ನೀತಿಯ ಕುರಿತು ಮಾತಾಡುತ್ತಾ ಇದ್ದಾನೆ. ಅಲ್ಲಿ ಅಬ್ರಹಾಮನು ಆಗಷ್ಟೇ ನಂಬಿಕೆಯ ನಡೆಯನ್ನು ಪ್ರಾರಂಭಿಸಿದ್ದನು. ಆ ಸಮಯದಲ್ಲಿ ಬರೀ ದೇವರು ಮಾತ್ರ ಅವನ ಹೃದಯವನ್ನು ತಿಳಿದಿದ್ದನು ಮತ್ತು ಅಬ್ರಹಾಮನು ನಂಬಿದನು ಎಂಬುದನ್ನು ದೇವರು ಕಂಡುಕೊಂಡನು. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಬ್ರಹಾಮನು ಯಹೋವನನ್ನು ನಂಬಿದನು, ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂಬುದಾಗಿ. ಅಬ್ರಹಾಮನು ತನ್ನ ಕ್ರಿಯೆಗಳಿಂದಲೇ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ಯಾಕೋಬನು ಹೇಳುತ್ತಾ ಇದ್ದಾನೆ. ಅಬ್ರಹಾಮನು ಈಸಾಕನನ್ನು ಯಜ್ಞವಾಗಿ ಅರ್ಪಿಸಲು ಒಪ್ಪಿಕೊಂಡಿರುವ ಕ್ರಿಯೆ, ಅದುವೇ ಅಬ್ರಹಾಮನು ನಂಬಿಕೆಯ ಕ್ರಿಯೆಗಳನ್ನು ಹೊಂದಿದ್ದನು ಎಂಬುದನ್ನು ಪ್ರಕಟಿಸುತ್ತದೆ ಎಂದು ಯಾಕೋಬನು ಮಾತನಾಡುತ್ತಾ ಇದ್ದಾನೆ. ಆದಿಕಾಂಡ 22ರಲ್ಲಿ ಕಂಡುಬರುವ ಈ ನಂಬಿಕೆಯ ಕ್ರಿಯೆಗಳನ್ನು ಯಾಕೋಬನು ಒತ್ತಿ ಹೇಳುತ್ತಾ ಇದ್ದಾನೆ. ಆದರೆ ಪೌಲನಾದರೂ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಹೃದಯದಲ್ಲಿ ಕಂಡುಬರುವಂಥ ನಂಬಿಕೆಯ ಕುರಿತಾಗಿ ಮಾತನಾಡುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವುದು ಪರಿಶೋಧನೆಯಾಗಿರುತ್ತದೆ. ಅದು ಬರೀ ಶೋಧನೆಯಾಗಿರುವುದಿಲ್ಲ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಗಲಾತನು
ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಈ ಅಧ್ಯಾಯವು ಮುಗಿದ ಕೂಡಲೇ, ಅಂದರೆ 23ನೇ ಅಧ್ಯಾಯವು ಸಾರಳ ಜೀವಮಾನ ಕಾಲವು 127 ವರ್ಷ ಎಂಬುದರೊಂದಿಗೆ ಆರಂಭಗೊಳ್ಳುತ್ತದೆ. ಅದನ್ನು ಈ ಅಧ್ಯಾಯದೊಂದಿಗೆ ಹಾಕಿ ನೋಡುವಾಗ ಇಸಾಕನು ಈಗ ಚಿಕ್ಕ ಬಾಲಕನಾಗಿರುವುದಿಲ್ಲ ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ನೋಡಿರಿ, ಇಸಾಕನು ಹುಟ್ಟಿದಾಗ ಸಾರಳು 90 ವರ್ಷದವಳಾಗಿದ್ದಳು ಮತ್ತು ಆಕೆಯು ತನ್ನ 127ನೇ ವರ್ಷದಲ್ಲಿ ಸತ್ತಳು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅಲ್ಲಿ 37 ವರ್ಷಗಳು ಕಳೆದಿರುವುದನ್ನು ನಾವು ನೋಡಬಹುದು. ಈ ವಾಕ್ಯ ಭಾಗದಲ್ಲಿ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನು ಎಂಬುದನ್ನು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತ್ರಯೇಕತ್ವದ ಒಬ್ಬನೇ ಮಗನ ಸ್ಥಾನವನ್ನು ಆಕ್ರಮಿಸಿಕೊಂಡಿರುವುದನ್ನು ಗಮನಿಸಬಹುದು. ಇಸಾಕನು ಅಬ್ರಹಾಮನಿಗೆ ಪ್ರಿಯ ಮಗನಾಗಿರುವಂತೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ಸಹ ತಂದೆಯಾದ ದೇವರಿಗೆ ಪ್ರಿಯನಾದ ಮಗನಾಗಿದ್ದನು. ನಾವು ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ಮೋರಿಯ ದೇಶಕ್ಕೆ ಹೋಗಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಮೋರಿಯ ಬೆಟ್ಟದ ಮೇಲೆ ಇಸಾಕನನ್ನು ಸಮರ್ಪಿಸಿದ ಇದೇ ಸ್ಥಳದಲ್ಲಿ ನಿರ್ದಿಷ್ಟವಾಗಿ ಅನೇಕ 100 ವರ್ಷಗಳ ನಂತರ ದೇವಾಲಯವು ಕಟ್ಟಲ್ಪಟ್ಟಿತು ಮತ್ತು ಇದೇ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೂಗಾಡಿದನು ಎಂಬುದಾಗಿ ಅನೇಕ ಜನರು ನಂಬುತ್ತಾರೆ. ಆದರೆ ಈ 3 ಘಟನೆಗಳು ಸಂಭವಿಸಿದ್ದು ಒಂದೇ ಸ್ಥಳದಲ್ಲಿ ಎಂಬುದಾಗಿ ಹೇಳುವುದಕ್ಕಿಂತ ಅವು ಒಂದೇ ಬೆಟ್ಟದ ಸಾಲಿನಲ್ಲಿ ಸಂಭವಿಸಿದವು ಎಂಬುದಾಗಿ ಹೇಳುವುದು ಬಹಳ ಉತ್ತಮವಾಗಿರುತ್ತದೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವು ಕೊಡಲ್ಪಡುವುದಕ್ಕಿಂತ ಮುಂಚೆ ಸರ್ವಾಂಗ ಹೋಮವು ಕಾಣಿಕೆಯಾಗಿ ಕೊಡಲ್ಪಡುತ್ತಿತ್ತು. ಅದರ ನಂತರ ಪಾಪ ಪರಿಹಾರಕ ಯಜ್ಞವು ಕೊಡಲ್ಪಡುತ್ತಿತ್ತು. ಇಲ್ಲಿ ಈ ಸರ್ವಾಂಗ ಹೋಮವು ಕ್ರಿಸ್ತನೆಂಬ ವ್ಯಕ್ತಿ ಮತ್ತು ಆತನು ಯಾರಾಗಿದ್ದಾನೆ ಎಂಬುದರ ಕುರಿತು ಮಾತಾಡುತ್ತದೆ. ನೋಡಿರಿ, ಇದು ಮಾನವ ಬಲಿಯಾಗಿರುವುದರಿಂದ ನರ ಬಲಿಯು ತಪ್ಪಾದದಲ್ಲವೇ ಎಂಬ ಸಾಮಾನ್ಯ ಪ್ರಶ್ನೆಯು ಹುಟ್ಟಿಕೊಳ್ಳುತ್ತದಲ್ಲವೇ? ಒಂದು ವೇಳೆ ಮೋರಿಯ ಬೆಟ್ಟಕ್ಕೆ ಇಸಾಕನನ್ನು ಕರೆದುಕೊಂಡು ಹೋಗುತ್ತಿರುವ ಅಬ್ರಹಾಮನಿಗೆ ನೀನು ಮಾಡುತ್ತಿರುವುದು ತಪ್ಪು ಎಂಬುದನ್ನು ತಿಳಿದಿರುವೆಯೋ ಎಂಬುದಾಗಿ ಕೇಳಿದ್ದರೆ ಅವನು ಹೌದು, ಖಂಡಿತವಾಗಿಯೂ ಇದು ತಪ್ಪು ಎಂಬುದನ್ನು ನಾನು ತಿಳಿದಿರುವೆ ಎಂದು ಹೇಳುತ್ತಿದ್ದನು. ಅದಕ್ಕೆ ಮುಂದುವರೆದು ಹಾಗಾದರೆ ಅದನ್ನು ಮಾಡಲು ಯಾಕೆ ನೀನು ಹೋಗುತ್ತಾ ಇದ್ದಿ ಎಂಬುದಾಗಿ ಪುನಃ ಕೇಳಿದ್ದರೆ ಅವನು ದೇವರು ಅದನ್ನು ಮಾಡುವಂತೆ ನನಗೆ ಆಜ್ಞಾಪಿಸಿದ್ದಾನೆ, ನಾನಂತೂ ಅದರ ಕುರಿತು ತಿಳಿದಿರುವುದಿಲ್ಲ, ಆದರೆ 50 ವರ್ಷಗಳಿಗಿಂತ ಹೆಚ್ಚಾಗಿ ನಾನು ಆತನೊಂದಿಗೆ ನಡೆದಾಡುತ್ತಾ ಇದ್ದೇನೆ, ಆತನು ನನ್ನನ್ನು ಎಂದಿಗೂ ತೊರೆದಿರುವುದಿಲ್ಲ. ಪ್ರಿಯರೇ, ಇದುವೇ ಅಬ್ರಹಾಮನು ಇಸಾಕನನ್ನು ಕರೆದುಕೊಂಡು ಹೋಗುತ್ತಿರುವುದರ ಪ್ರಚಂಡವಾದ ಚಿತ್ರಣವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಅಬ್ರಹಾಮನು ಈಗ ಇಸಾಕನನ್ನು ಕರೆದುಕೊಂಡು ಹೋಗುತ್ತಾ ಇದ್ದಾನೆ ಮತ್ತು ಸರ್ವಾಂಗ ಹೋಮಕ್ಕಾಗಿ ಕಟ್ಟಿಗೆಯನ್ನು ಸಹ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ. ಮುಂದೆ ನಾವು 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹೇಳಿದ್ದ ಆ ಸ್ಥಳಕ್ಕೆ ಹೋಗಲು ಅಬ್ರಹಾಮನಿಗೆ 3 ದಿವಸಗಳು ಹಿಡಿದವು. ಆದರೆ ಅಬ್ರಹಾಮನಿಗೆ ಆ 3ನೇ ದಿನದಲ್ಲಿ ಅಬ್ರಹಾಮನು ಇಸಾಕನನ್ನು ಸತ್ತವರೊಳಗಿಂದ ಜೀವಂತನಾಗಿ ಎದ್ದು ಬಂದವನಂತೆ ಪಡೆದುಕೊಂಡನು ಎಂಬುದನ್ನು ನೆನಪಿಸಿಕೊಳ್ಳೋಣ. ಇಸಾಕನು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟವನು ಎನ್ನುವ ರೀತಿಯಲ್ಲಿ ಅಬ್ರಹಾಮನು ಅದನ್ನು ನೋಡಿದನು. ಎಂಥ ಒಂದು ಚಿತ್ರಣವನ್ನು ನಾವು ಹೊಂದಿರುವೆವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 5ನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ಈಗ ಇಲ್ಲಿ ನಡೆಯಲಿರುವ ವ್ಯವಹಾರವು ತಂದೆ ಮತ್ತು ಮಗ, ಅಂದರೆ ಅಬ್ರಹಾಮ ಮತ್ತು ಈಸಾಕನ ನಡುವೆ ನಡೆಯುವಂಥದ್ದಾಗಿರುತ್ತದೆ. ಮತ್ತು ನಿಜವಾಗಿಯೂ ನೋಡುವುದಾದರೆ ದೇವರು ಶಿಲುಬೆಯಲ್ಲಿ ಮನುಷ್ಯನನ್ನು ಹೊರಗಡೆ ಹಾಕಿ ಬಾಗಿಲು ಮುಚ್ಚಿದನು. ನೋಡಿರಿ, ನಡು ಮಧ್ಯಾಹ್ನ ಸಂಭವಿಸಿದ ಕತ್ತಲೆಯಲ್ಲಿ ಮನುಷ್ಯನು ಹೊರಹಾಕಲ್ಪಟ್ಟು ಕದವು ಮುಚ್ಚಲ್ಪಟ್ಟಿತು. ಆ 3 ಗಂಟೆಗಳ ಕಾಲ ಯಾರೂ ಕೆಲಸ ಮಾಡದಂತೆ ರಾತ್ರಿಯೂ ಬಂದಿತು. ಮತ್ತು ಆ ಶಿಲುಬೆಯು ಇಡೀ ಲೋಕದ ಪಾಪವನ್ನು ಕೊಂಡೊಯ್ಯುವಂಥ ದೇವರ ಕುರಿಮರಿಯು ಸಮರ್ಪಿಸಲ್ಪಟ್ಟ ಯಜ್ಞವೇದಿಯಾಗಿತ್ತು. ಆ ಶಿಲುಬೆಯ ಮೇಲೆ ತಂದೆ ಮತ್ತು ಮಗನ ನಡುವೆ ವ್ಯವಹಾರವು ನಡೆಯಿತು. ನೋಡಿರಿ, ಮನುಷ್ಯನು ಹೊರಗುಳಿದಿದ್ದನು ಮತ್ತು ಅವನು ಅದರಲ್ಲಿ ಭಾಗವಹಿಸಲಿಲ್ಲ. ಅದೇ ಚಿತ್ರಣವನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಅಬ್ರಹಾಮ ಮತ್ತು ಈಸಾಕ್ ಇವರಿಬ್ಬರ ನಡುವೆ ವ್ಯವಹಾರ ನಡೆಯಿತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 22:6 ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯಭಾಗದಲ್ಲಿ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡನು ಎಂಬುದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಬೆಂಕಿಯು ನ್ಯಾಯ ತೀರ್ಪಿನ ಕುರಿತು ಮಾತಾಡುತ್ತದೆ ಮತ್ತು ಕತ್ತಿಯು ನ್ಯಾಯ ತೀರ್ಪನ್ನು ಹಾಗೂ ಯಜ್ಞವನ್ನು ನೆರವೇರಿಸುವುದರ ಕುರಿತು ಮಾತಾಡುತ್ತದೆ. ಇಲ್ಲಿ ಅಬ್ರಹಾಮನು ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ಹೊರಟನು ಎಂಬುದಾಗಿ. ಹಾಗೆಯೇ ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 22:7-8 ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಶೀಘ್ರದಲ್ಲಿಯೇ ನಾವು 13 ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ಎಂಬುದನ್ನು ನೋಡಲಿದ್ದೇವೆ. ಮತ್ತು ಅಬ್ರಹಾಮನು ಆ ಟಗರನ್ನು ತೆಗೆದುಕೊಂಡು ಬಂದು ಹೋಮ ಮಾಡಿದನು ಎಂಬುದನ್ನು ತಿಳಿದುಕೊಳ್ಳಲಿದ್ದೇವೆ. ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಅಬ್ರಹಾಮನು ಈ ವಾಕ್ಯ ಭಾಗದಲ್ಲಿ ಹೇಳುತ್ತಿರುವನು. ಆದರೆ ಪ್ರಿಯರೇ, ಅಲ್ಲಿ ಕುರಿ ಇರಲಿಲ್ಲ, ಅದರ ಬದಲಾಗಿ ಟಗರು ಇತ್ತು. ಅಲ್ಲಿ ಒಂದು ಭಿನ್ನತೆಯನ್ನು ನಾವು ನೋಡುತ್ತೇವೆ. ನೋಡಿರಿ, ಶತಮಾನಗಳ ನಂತರ ಸ್ನಾನಿಕನಾದ ಯೋಹಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಗುರುತಿಸಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಹೇಳುವವರೆಗೂ ಕುರಿ ಕೊಡಲ್ಪಟ್ಟಿರಲಿಲ್ಲ. ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಎಂಬುದಾಗಿ ಅಬ್ರಹಾಮನು ಹೇಳುತ್ತಿರುವಾಗ ಅಬ್ರಹಾಮನು ಪ್ರವಾದನಾತ್ಮಕವಾಗಿ ಇಲ್ಲಿ ಮಾತಾಡುತ್ತಿರುವುದನ್ನು ನೋಡುವುದು ಬಹು ಪ್ರಾಮುಖ್ಯವಾಗಿರುತ್ತದೆ. ಈಗ ಅಬ್ರಹಾಮನು ಹೆಚ್ಚಿನದನ್ನು ಅರಿಯದೇ ಇರುವಾಗಲೂ ಈ ಹುಡುಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಲು ಸಿದ್ಧನಾಗಿರುವನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು 9 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆ ಮೇಲೆ ಇಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಬ್ರಹಾಮನು ಈಗ ಕಟ್ಟಿರುವ ಈ ಈಸಾಕನೆಂಬ ಈ ಹುಡುಗನು ಇನ್ನೆಂದೂ ಚಿಕ್ಕ ಹುಡುಗನಾಗಿರುವುದಿಲ್ಲ. ಅವನು ಬೆಳೆದ ಯವನಸ್ಥನಾಗಿದ್ದಾನೆ. ಮತ್ತು ಒಂದು ವೇಳೆ ಈಸಾಕನು ಶಾರೀರಿಕ ಪ್ರತಿಭಟನೆಯನ್ನು ತೋರಿಸಿದ್ದೇ ಆಗಿದ್ದರೆ ಅವನು ಖಂಡಿತವಾಗಿಯೂ ಅಬ್ರಹಾಮನನ್ನು ಜಯಿಸಿಕೊಂಡು ಹೋಗಬಹುದಾಗಿತ್ತು. ಆದರೆ ಈಸಾಕನು ಇಲ್ಲಿ ವಿಧೇಯತೆಯಲ್ಲಿ ಮುನ್ನಡೆಯುತ್ತಾ ಇದ್ದಾನೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೂ ಸಹ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆಯೇ ತಂದೆಯೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಹೇಳುತ್ತಾ ಮುನ್ನಡೆದನು. ಹೌದು, ಆತನು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಶಿಲುಬೆಗೆ ಹೋದನು. ಎಂಥ ಸುಂದರವಾದಂಥ ಚಿತ್ರಣವನ್ನು ನಾವು ಇಲ್ಲಿ ಹೊಂದಿರುವೆವಲ್ಲವೇ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 22:10 ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಅಬ್ರಹಾಮನಿಗೆ
ಅಬ್ರಹಾಮನೇ, ದೇವರು ಇದನ್ನು ಮಾಡುವಂತೆ ಈಗ ಅನುಮತಿಸಿದಂತೆ ಕಾಣುತ್ತದಲ್ಲವೇ? ಆದ್ದರಿಂದ ನೀನು ಇದನ್ನು ಮಾಡಲಿರುವೆಯೋ ಎಂಬುದಾಗಿ ಕೇಳುವರಾಗಿದ್ದರೆ ಅವನು, ಹೌದು, ನಿಶ್ಚಯವಾಗಿ ನಾನು ಮಾಡಲಿದ್ದೇನೆ. ನರಬಲಿ ಅರ್ಪಿಸುವುದು ತಪ್ಪು ಎಂಬುದಾಗಿ ಕಲಿಸಲ್ಪಟ್ಟಿರುತ್ತೇವೆ ನಿಜ, ಆದರೆ ಈಗ ನನಗೆ ಅರ್ಥವಾಗುತ್ತಿಲ್ಲ. ನಾನಾದರೂ ದೇವರಿಗೆ ವಿಧೇಯನಾಗಲು ಕಲಿತುಕೊಂಡಿರುತ್ತೇನೆ ಎಂಬುದಾಗಿ ಹೇಳುತ್ತಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಬ್ರಹಾಮನ ಜೀವಿತದಲ್ಲಿ ಇದು ನಿಜವಾದ ಬಿಕ್ಕಟ್ಟು ಆಗಿರುತ್ತದೆ. ದೇವರು ಈ ಮನುಷ್ಯನನ್ನು 4 ನಿರ್ದಿಷ್ಟವಾದ ಬಿಕ್ಕಟ್ಟುಗಳ ಮೂಲಕ ಕರೆದುಕೊಂಡು ಬಂದಿರುತ್ತಾನೆ. ಪ್ರತಿಯೊಂದು ಬಿಕ್ಕಟ್ಟು ಅವನ ಆತ್ಮಕ್ಕೆ ನಿಜವಾದ ವ್ಯಾಯಾಮವಾಗಿತ್ತು ಮತ್ತು ಅವನ ಹೃದಯದ ಮೇಲೆ ನಿಜವಾದ ಒತ್ತಡವಾಗಿತ್ತು. ಮೊಟ್ಟ ಮೊದಲನೆಯದಾಗಿ ದೇವರು ಅವನನ್ನು ಕಲ್ದಿಯರ ಊರು ಪಟ್ಟಣದಲ್ಲಿನ ತನ್ನ ಸಂಬಂಧಿಗಳ ಮಧ್ಯದಿಂದ ಹೊರಬರುವಂತೆ ಕರೆದನು. ಅವನು ಆ ಇಡೀ ಗುಂಪನ್ನು ಬಿಟ್ಟು ಬರಬೇಕಾಗಿತ್ತು. ಅದು ಅಬ್ರಹಾಮನಿಗೆ ನಿಜವಾದ ಪರೀಕ್ಷೆಯಾಗಿತ್ತು. ನೋಡಿರಿ, ಆರಂಭದಲ್ಲಿ ಅವನು ಉತ್ತಮನಾಗಿ ನಿರ್ವಹಿಸಲಿಲ್ಲ, ಆದರೆ ಹೇಗೂ ಅಂತಿಮವಾಗಿ ಬಿಡುವು ಬಂದಿತು. ಎರಡನೆಯ ಪರೀಕ್ಷೆಯು ಲೋಟನಿಗೆ ಸಂಬಂಧಿಸಿದ್ದಾಗಿತ್ತು. ಅಬ್ರಹಾಮನು ಹೋದ ಕಡೆಗಳೆಲ್ಲ ಲೋಟನನ್ನು ಕರೆದುಕೊಂಡು ಹೋಗುತ್ತಾ ಇದ್ದನು. ಅಂದರೆ ಅಬ್ರಹಾಮನು ಲೋಟನನ್ನು ಪ್ರೀತಿಸುತ್ತಾ ಇದ್ದನು. ಆದರೆ ಅವರು ಬೇರ್ಪಡಬೇಕಾದ ಸಮಯವು ಬಂದಿತು ಮತ್ತು ಲೋಟನು ಇಳಿದು ಸೋದೋಮಿಗೆ ಹೋದನು. ಅದರ ನಂತರ ತನ್ನ ಸಂತಾನವೇ ಆಗಿದ್ದ ಹಾಗರಳ ಮಗನಾದ ಇಷ್ಮಾಯಿಲನಿಗೆ ಸಂಬಂಧಿಸಿದಂಥ ಪರೀಕ್ಷೆಯೂ ಬಂದಿತು. ಅಬ್ರಹಾಮನು ದೇವರ ಮುಂದೆ, ಇಷ್ಮಾಯಿಲನಿದ್ದಾನಲ್ಲ, ಅವನೇ ನಿನ್ನ ಮುಂದೆ ದಯೆ ಹೊಂದಿ ಬಾಳಲಿ ಎಂಬುದಾಗಿ ಕೂಗಿಕೊಂಡು ಬೇಡಿದನು. ಅಬ್ರಹಾಮನು ಆ ಹುಡುಗನನ್ನು ಪ್ರೀತಿಸಿದನು, ಅವನಿಂದ ಬೇರ್ಪಡಲು ದ್ವೇಷಿಸಿದನು. ಈಗ ಅಬ್ರಹಾಮನು ಉನ್ನತವಾದ ಪರೀಕ್ಷೆಗೆ, ಅಂದರೆ ತನ್ನ ಜೀವಿತದ 4 ಬಿಕ್ಕಟ್ಟಿಗೆ ಬಂದಿರುತ್ತಾನೆ. ಅದು ತನ್ನ ಪ್ರಿಯ ಮಗನಾಗಿರುವ ಇಸಾಕನನ್ನು ಅರ್ಪಿಸುವಂಥ ಪರೀಕ್ಷೆಯಾಗಿತ್ತು. ನೋಡಿರಿ, ಅಬ್ರಹಾಮನಿಗೆ ಎಲ್ಲ ಮಾಹಿತಿಗಳು ಅಷ್ಟೊಂದು ಅರ್ಥವಾಗಲಿಲ್ಲ. ಅದಕ್ಕಿರುವ ಸರಳವಾದ ಕಾರಣವೇನೆಂದರೆ, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂಬುದಾಗಿ ದೇವರು ಹೇಳಿದ್ದನು ಮತ್ತು ದೇವರು ಇಸಾಕನನ್ನು ಸತ್ತವರೊಳಗಿಂದ ಎಬ್ಬಿಸಬಲ್ಲನು ಎಂಬುದನ್ನು ಅಬ್ರಹಾಮನು ನಂಬಿದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 22:11-12 ವಚನವನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಅಬ್ರಹಾಮನು ಭಯಭಕ್ತಿಯುಳ್ಳವನಾಗಿದ್ದಾನೆಂದು ದೇವರು ತಿಳಿದುಕೊಂಡನೆಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಹೇಗೆ ದೇವರು ಅದನ್ನು ತಿಳಿದುಕೊಂಡನು? ಖಂಡಿತವಾಗಿಯೂ ಅಬ್ರಹಾಮನ ಕ್ರಿಯೆಗಳ ಮೂಲಕವಾಗಿತ್ತು. ಈ ಮುಂಚೆ ಅದು ಅವನ ನಂಬಿಕೆಯಾಗಿತ್ತು. ನೋಡಿರಿ, ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು. ಆತನು ಅವನನ್ನು ಪರಿಶೋಧಿಸಿದನು. ದೇವರಿಂದ ಕರೆಯಲ್ಪಡುವ, ದೇವರಿಂದ ರಕ್ಷಿಸಲ್ಪಡುವ ಮತ್ತು ದೇವರಿಂದ ಉಪಯೋಗಿಸಲ್ಪಡುವ ಯಾವ ವ್ಯಕ್ತಿಯಾದರೂ ಸರಿ, ಅವನು ದೇವರಿಂದ ಪರೀಕ್ಷಿಸಲ್ಪಡುತ್ತಾನೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು 13 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಏದೇನ್ ತೋಟದಿಂದ ಹಿಡಿದು ಯೇಸುಕ್ರಿಸ್ತನ ಶಿಲುಬೆಯವರೆಗೂ ಬದಲಿ ಸ್ಥಾನದಲ್ಲಿ ಇರುತ್ತಿದ್ದ ಈ ಚಿಕ್ಕ ಪ್ರಾಣಿಯು ಯೇಸುಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುವಂಥದ್ದಾಗಿತ್ತು ಮತ್ತು ದೇವರು ಎಂದಿಗೂ ನರಬಲಿಯನ್ನು ಅನುಮತಿಸುವನಾಗಿರಲಿಲ್ಲ. ಆದರೆ ಆತನ ಮಗನು ಈ ಲೋಕದೊಳಗೆ ಬಂದಾಗ ಶಿಲುಬೆಗೆ ಹೋಗಿ ಸತ್ತನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:32 ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಎಂಬುದಾಗಿ. ನೋಡಿರಿ, ಇಡೀ ಲೋಕದ ಪಾಪ ನಿವಾರಣೆಗೋಸ್ಕರ ಸಮರ್ಪಿತವಾಗಲಿರುವ ದೇವರ ಯಜ್ಞದ ಕುರಿಮರಿಗೆ ಶಿಲುಬೆಯೇ ಯಜ್ಞವೇದಿಯಾಯಿತು. ಅದನ್ನು ಗಮನಿಸುವುದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಆದಿಕಾಂಡ ಪುಸ್ತಕ 22:14 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆ ಸ್ಥಳಕ್ಕೆ ಯಹೋವ ಈರೆ ಎಂದು ಹೆಸರಿಟ್ಟನು. ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ,
ಅಬ್ರಹಾಮನು ಈಗ ಆ ಸ್ಥಳಕ್ಕೆ ಹೆಸರಿಟ್ಟನು ಮತ್ತು ಇದೇ ಸ್ಥಳದಲ್ಲಿ ಸೊಲೊಮೋನನ ದೇವಾಲಯವು ಕಟ್ಟಲ್ಪಟ್ಟಿತು ಎಂಬುದಾಗಿ ಅನೇಕ ಜನರು ನಂಬುತ್ತಾರೆ. ಕಪಾಲ ಸ್ಥಳವೆಂಬ ಸ್ಥಾನ ಅಂದರೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೋಥಾ ಎಂಬ ಸ್ಥಳವು ದೇವಾಲಯವು ಕಟ್ಟಲ್ಪಟ್ಟ ಇದೇ ಬೆಟ್ಟದ ಸಾಲಿನಲ್ಲಿ ಇರುತ್ತದೆ. ಇಲ್ಲಿಯೇ ಅಬ್ರಹಾಮನು ತನ್ನ ಮಗನನ್ನು ಸಮರ್ಪಿಸಿದನು ಮತ್ತು ಇಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು. ಪ್ರಿಯರೇ, ಇದು ನಾವು ನೋಡಬೇಕಾಗಿರುವ ಮಹಿಮೆಯುಳ್ಳ ಅದ್ಭುತವಾದಂಥ ಸಂಗತಿಯಾಗಿರುತ್ತದೆ. ಈ ಸ್ಥಳಕ್ಕೆ ಅಬ್ರಹಾಮನು ಯಹೋವಾ ಈರೆ ಎಂದು ಹೆಸರಿಡುತ್ತಾನೆ. ಅಂದರೆ ಯಹೋವನು ಒದಗಿಸುವನು ಎಂಬುದು ಆ ಹೆಸರಿನ ಅರ್ಥವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಂಭೀರವಾದ ಸಮಯದಲ್ಲಿ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಿಕೊಳ್ಳೋಣ ಮತ್ತು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನಂಬಿಕೆಯಿಂದ ಆತನ ಮುಂದೆ ಅರಿಕೆ ಮಾಡೋಣ. ಆಗ ಆತನು ತನ್ನ ಚಿತ್ತಕ್ಕನುಸಾರವಾಗಿ ತನ್ನ ಸಮಯದಲ್ಲಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಅನುಗ್ರಹಿಸಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಗಿದೆ. ಅನೇಕ ಸತ್ಯಾಂಶಗಳು ಬೋಧಿಸಲ್ಪಟ್ಟಿವೆ. ಆದಿಕಾಂಡ 21ನೇ ಅಧ್ಯಾಯದ 22ನೇ ವಚನದಿಂದ 22ನೇ ಅಧ್ಯಾಯ 14ನೇ ವಚನದವರೆಗೆ ಅಧ್ಯಯನ ಮಾಡಿದ್ದೇವೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲಿಗೆ ನಾವು ಬೇರ್ಷಬದಲ್ಲಿ ಅಭಿಮಲೇಖ ಮತ್ತು ಅಬ್ರಹಾಮ ಎಂಬ ಪ್ರಸ್ತಾಪವನ್ನು ಧ್ಯಾನಿಸಿದೆವು. ಇದರಲ್ಲಿ ಅಭಿಮಲೇಖನು ಅಬ್ರಹಾಮನು ಪ್ರಮಾಣ ಮಾಡಿಕೊಂಡದ್ದು, ಅವರ ನಡುವಿನ ಒಪ್ಪಂದದ ವಿಧಾನ ಹಾಗೂ ಅಲ್ಲಿನ ಬಾವಿಗೆ ಬೇರ್ಷಬಾ ಎಂಬ ಹೆಸರಾಗಿದ್ದನ್ನು ನಾವು ಕಲಿತೆವು. ನಮ್ಮ ಅಧ್ಯಯನವನ್ನು ಮುಂದುವರಿಸಿ 22ನೇ ಅಧ್ಯಾಯದಲ್ಲಿ ಇಸಾಕನನ್ನು ಯಜ್ಞವಾಗಿ ಅರ್ಪಿಸುವಂತೆ ದೇವರು ಅಬ್ರಹಾಮನಿಗೆ ಆಜ್ಞಾಪಿಸಿದ್ದು, ದೇವರು ಅಬ್ರಹಾಮನನ್ನು ತಡೆದದ್ದು, ದೇವರು ತನ್ನ ವಾಗ್ದಾನವನ್ನು ದೃಢೀಕರಿಸಿದ್ದು, ಅಬ್ರಹಾಮನು ಬೇರ್ಷಬಕ್ಕೆ ಹಿಂತಿರುಗಿದ್ದು ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಸತ್ಯವೇದದ ಅತ್ಯಂತ ಉತ್ಕೃಷ್ಟವಾದ ಅಧ್ಯಾಯಗಳಲ್ಲಿ ಆದಿಕಾಂಡ 22ನೇ ಅಧ್ಯಾಯವು ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತದೆ. ಕರುಣೆಯುಳ್ಳ ಕರ್ತನಾದ ಏಸುವಿನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.